ಮುಚ್ಚಲೇನಿ ಬಾಯನು ಮರ್ಯಾದೆಯಿಂದ ಲೇರುದ್ರೇಗೌಡ ಅದೆಂದಿಗೂ ಸಾಧ್ಯವಿಲ್ಲ. ಈ ಮಾತು ನನ್ನ ಜೀವನ ಇರುವರಿಗೂ ಸಾಧ್ಯವಿಲ್ಲ. ಸಿಕ್ಕ ಸಿಕ್ಕ ಹೆಣ್ಣು ಮಕ್ಕಳು ಬಯಸುವ ನಿನ್ನ ಕಾಮದ ಗಂಟಲನ್ನು ಕತ್ತರಿಸಿ ಹಾಕಲು ಬಂದಿರುವ ನಿನ್ನ ಪಾಲಿನ ರಾಜ ರಾಜಹುಲಿ ಆ ರಾಜಹುಲಿ ಫಿಲ್ಮ್ ಮಾಡಿದ ಯಶ್ರೇ ನನ್ನ ಹತ್ರ ಬಂದು ಗೌಡ್ರೆ ಮುಂದಿನ ಫಿಲ್ಮ್ ಯಾವಾಗ ಮಾಡೋದಂತ ನನ್ನ ಅನುಮತಿ ಕೇಳಿ ಬಂದಿರುವಾಗ ಕಚ್ಚಿತ ನೀನೊಬ್ಬ ಚಂದ್ರೇ ನಿನ್ನ ಬಾಯನು ಮರ್ಯಾದೆಯಿಂದ ಚಂದ್ರು ಎಂದು ಮಾತನಾಡು. ಇಲ್ಲವಾದರೆ ನಿನ್ನ ಕತ್ತು ಕತ್ತರಿಸಿ ನಿನ್ನ ರಕ್ತವನ್ನು ಹತ್ತಿಗೆ ಹಾಕುತ್ತೇನೆ ಮಗನೇ. ಗೌಡ ನಿನ್ನಲ್ಲಿ ಹಣವಿದೆ ಎಂದು ಮತ್ತೊಬ್ಬ ಹೆಣ್ಣು ಮಕ್ಕಳ ಮೇಲೆ ಕಾಮದ ಕಣ್ಣು ಹಾಕಿದೆಯಾ ಮಗನೇ? ಹೇಳಿ ನನ್ನ ಮಗನೇ. ಎಲಬು ಇಲ್ಲದ ನಾಲಿಗೆ ಅಂತ ಸಿಕ್ಕ ಸಿಕ್ಕಂತೆ ಬಗಲಿದರೆ ನಿನ್ನ ಬಾಯಿನ ಹಲ್ಲೋ ಭೂಮಿಗೆ ಬಿದ್ದವು. ಬಡಧಿಕಾರಿ, ನಮ್ಮ ಮನೆಗೆ ಬಂದು ನಮ್ಮಣ್ಣನಿಗೆ ಬಾಯಿ ಬಂದಂತೆ ಮಾತಾಡ್ತೇನೋ ಬಡವ? ಮುಚ್ಚಲೇ ನಿನ್ನ ಬಾಯಿ ಎಂದು ನಿಮ್ಮಣ್ಣನಿಗೆ ಹೆದರುವ ಹೇಳಿ ನಾನಲ್ಲ. ಬಡವರ ಹೆಣ್ಣು ಮಕ್ಕಳ ಮೇಲೆ ಕಾಮದ ಕಣ್ಣು ಹಾಕಿದ ಇವನೊಬ್ಬ ಭಿಕಾರಿ, ಆ ನಿಮ್ಮ ಅಣ್ಣನಂತೆ ಮಾತನಾಡುವ ನೀನೊಬ್ಬ ರಾಕ್ಷಸಿ. ನಮ್ಮನೆಗೆ ಬಂದು ನಮಗೆ ಎದುರಿಗೆ ಮಾತಾಡ್ತಾ ಇದ್ದಾನಲ್ಲ ಮಾತಾಡೋಣ ಎದುರಿಗೆ ಗುಂಡನ್ನ. ನಿಮ್ಮ ಅಣ್ಣನಿಗೆ ಎದುರಿ ಹೋಗುವ ಹೇಳಿ ನಾನಲ್ಲ. ನಿಮ್ಮ ಅಣ್ಣಂತ ನೂರಾರು ಮಂದಿ ಬಂದರು, ಅವರು ನನ್ನೊಂದು ಕೂದಲು ಸಹ ಹಂಚುವುದಿಲ್ಲ ಅಂದಾಗ ನಿಮ್ಮ ಅಣ್ಣ ಎಂತ ಹೇಳಿ ಅನ್ನೋದು ನನಗಾಗಿ ನನಗೆ ಎಲ್ಲ ಚೆನ್ನಾಗಿ ಗೊತ್ತು. ಬಂದರು ಇವನೊಬ್ಬ ರಾಜ ಹುಲಿ. ಚಂದ್ರ ನನ್ನ ಪಿತ್ತನ್ನು ನೆತ್ತಿಗೇರಿಸಬೇಡಲೇ ಮಗನೇ, ಆಮೇಲೆ ನಿನ್ನ ಶಿರವನ್ನು ಕತ್ತರಿಸಿ ಹಾಕುವೆನು. ಮರ್ಯಾದೆ ನೀನು ನೀಲಿಂದ ಹೋದ್ರೆ ಸರಿ, ಇಲ್ಲವಾದ್ರೆ ನೀನು ಹುಲಿ ಎಂದು ಬಗಳುತ್ತಿರುವೆ ಅಲ್ಲ. ನಿನ್ನನ್ನು ಅಣ್ಣ ನೀರಲ್ಲಿ ಕೆಡವೆನು. ಎಚ್ಚರ ಮಗನೇ. ನನಗೆ ಎಚ್ಚರ ಅಣ್ಣ ನೀರ ಸಹಿತ ಕೊಡಲ ಅಂತೀಯಲ್ಲ. ನಿಮ್ಮ ಅಪ್ಪನ ಹತ್ರ ನೂರಾರು ಮಂದಿ ಬಂದರೂ ಸಾಧ್ಯವಿಲ್ಲ ಗೌಡ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಲೇ ಚಂದ್ರ, ನಾನು ಮನಸ್ಸು ಮಾಡಿದ್ರೆ ನಿನ್ನಂತವರು ನೂರಾರು ಮಂದಿ ಬಂದು ನನ್ನ ಕಾಲಲ್ಲಿ ಬಿದ್ದಿರ್ತಾರೆ ಅಂದಮೇಲೆ ಲೆಕ್ಕ ನೀನು ನೀನು ಯಾವ ಲೆಕ್ಕ ನನಗೆ? ನಾನು ಯಾವುದೋ ಒಂದು ಮೂಲೆಯಲ್ಲಿ ಬಿಸಾಕಿದ ಪಾಯೇವ ಗಾಳಿಯ ಕೈಗೆ ಸಿಕ್ಕರೆ ಹಾರಿ ಹೋಗ್ತೀಯ, ಮಳೆಯ ಕೈಗೆ ಸಿಕ್ಕರೆ ತೊಯ್ದು ಹೋಗ್ತೀಯ, ಅದೇ ಆ ಸಿಡಿಲಿನ ಕೈಗೆ ಸಿಕ್ಕರೆ ಸುಟ್ಟು ಹೋಗ್ತೀಯ. ಈ ಚಂದ್ರನ ಕೈ ಕಾಲ್ ಕೆಳಗೆ ಸಿಕ್ಕರೆ ಸಿಕ್ಕರೆ ಈ ನೆಲದ ಕೆಳಗೆ ತಿಮ್ಮಗಳಿಗೆ ನೆಲದ ಕೆಳಗೆ. ನನಗೆ ಹತ್ತು ಮೀರಿ ಮಾತನಾಡ್ತೀಯ ಮಗನೇ, ನನ್ನ ಪ್ರಾಣ ಕಳಿಸಿದ್ರೊಳಗೆ ನಿನ್ನ ಪ್ರಾಣ ಮೇಲೆ ಕಳಿಸ್ತಿಲ್ಲೇ ಚಂದ್ರ್ಯಾ. ಕೆಳಗಿಳಿಸು ಈ ನಿನ್ನ ಪಿಸ್ತೂಲ್. ಪಿಸ್ತೂಲ್ಗೆ ಹೆದರುವ ಗಂಡು ನಾನಲ್ಲ. ಬಡವರ ಹೊಲದಲ್ಲಿ ಸರಾಯಿ ಪ್ಯಾಟ್ರಿ ಕಟ್ಟಿಸಿ ಬಡವರ ಅನ್ನ ತಿಂದು ಅವರ ಮೇಲೆ ದಬ್ಬಾಳಿಕೆ ನಡೆಸಿದೆಯಲ್ಲ ಗೌಡ. ನೀನೊಬ್ಬ ಕಟುಕೈಯ ಮೇಲೆ ಅಂದ ಹಾರಾಡಬೇಡಲೇ ಮಗಳೇ. ಬಡವರ ಹೊಲದಲ್ಲಿ ಸರಾಯಿ ಪ್ಯಾಟ್ರಿ ಕಟ್ಟಿಸಿ ಬಡವರಿಗೆ ಹೊಲ ಕೊಡ್ತೀನಿ ಮನೆ ಕೊಡ್ತೀನಿ ಅಂತ ಆಸೆ ಹೆಚ್ಚಿಸಿ ಅವನನ್ನು ಬೀದಿ ಪಾಲು ಮಾಡಿದೆಯಲ್ಲ,
ಒಂದಿಲ್ಲ ಒಂದು ದಿನ ನಿನ್ನ ಹೆಣ ನನ್ನ ಕಣ್ ಮುಂದೆ ಬೀಳೋದು ಮಗನೇ, ಎಚ್ಚರ ಮಗನೇ. ಬಾಯಿಗೆ ಬಂದಂತೆ ಮಾತಾಡುವುದು ಬಿಡಬಾರ್ದಾಗಿತ್ತು. ಆ ಚಂದ್ರನನ್ನು ಕತ್ತು ಕತ್ತರಿಸಿ ಬಿಸಾಕಲು ಒಂದು ಹೊಸ ಉಪಾಯ ಹುಡುಕು. ಗೌಡ್ರೇ, ಅಂತ ಹೇಳು, ನೀವು ಹಾಕಿದ ಪ್ಲಾನಿಗೆ ಬೆಂಕಿ ಹತ್ತಿದೆ. ನೀನು ಹೇಳುತ್ತಿರೋ ಮಾತು ಆ ಜ್ಯೋತಿನ ತಂಡಕ್ಕೆ ಆ ಶಕ್ತಿನ ಕಳಿಸಿದ್ರಲ್ಲ, ಆ ಚಂದ್ರನ ಮಂದಿ ಸೇರಿಕೊಂಡು ಅವರನ್ನು ಹೊಡಿತಿದ್ದಾರಂತೆ. ಹಾಗಾದ್ರೆ ಬೇಗ ನಡೀರಿ, ಅವನ ರುಂಡ ಅಲ್ಲೇ ಕೆಡಿಬಿಡೋಣ. ನಾವು ಗವಡ ನನಗ ಸಾಕ್ಬೇಕಾಗಿತ್ತು ನೋಡ್ರಿ ಈ ಟ್ರ್ಯಾಕ್ಟರ್ ಡೈವ್ಕಿ, ಯಾಕಂದ್ರೆ ದಿನ ಕಾಬು ತುಂಬಿಕೊಂಡು ಹೋಗುವಾಗ ಹೊಂಟಿನ್ರಿ ನಾ ಫ್ಯಾಕ್ಟ್ರಿಗೆ. ಅಡ್ಡಿ ನಾ ಹೋಗೋ ದಾರ್ಯಾಗ ಒಂದು ಹುಡುಗಿ ಬಂದು ನಿಂತಿತ್ರಿ, ನಾ ನೋಡೋದು ಅಷ್ಟೇ ತಡ. ನನ್ನದಾಗ ಮನೆ ಮಾಡಿ ತುಟಿಯಾಗ ನಕ್ ನಾನು ತಲೆ ಕೇಳಿಸಿ ಓದ್ ಸೇರಿಸಿ ಹೋಗೇ ಬಿಟ್ಟವ್ರಿ. ಹೋಗ್ಲಿ ಹೋಗ್ಲಿ, ಈ ಕಡೆಯಿಂದ ಯಾವುದೋ ಒಂದು ಬಿಗರ ಬರಾಯ್ತು, ತಲೆಯಾಗ ಮಲಿವಾ ನೋಡ್ಕೊಂಡು ಬರ್ಲಿ ಬರ್ಲಿ. ಅದು ಬಂದೈತಿ ಬಂದೆ ಚಳ್ಳ ಮಾಲಿಕೆ ನೈತು, ಅದು ಬಂದೈತಿ ಬಂದೆ ಚಳ್ಳ ಮಾಲಿಕೆ ನೈತು. ಸತಿ ಗಜಂತೆ ಗತಿ ಬಂದದಂತೆ, ಸತಿ ಗಜಂತೆ ಗತಿ ಬಂದದಂತೆ, ಕೊಡಬಾರದನಗೊಂಡು ಅದು ಬಂದೈತಿ ಬಂದೈತು ಚಳ್ಳ ಮಾಲಿಕೆ ನೈತು. ಅದು ಮನೆಗ ಬರೀತಿ ಕೆಂಪನು ಪಡೆ, ಅದು ಮನೆಗ ಬರೀತಿ ಕೆಂಪನು ಪಡೆ, ಅದು ಅಕ್ಕನ ಹಿಂಭಟ್ಟನ
ಕೊಡ್ತಾನೆ ಕೈಯಾಗ ಪೆನ್ನ ಆನಂತರ ಕೊಡ್ಸೋನು ನಮ್ಮ ನಾಯಿ ದುಡಿಯನ್ ಕೊಟ್ಟ ನಾನು ಹರಿದ ಸೊನ್ನೆ
ಏನ್ ಚಂದ ಐತೆ ಅಂದ್ರಿ ಅಂತೀನ್ರಿ ಮೇಡಮ್, ನಿಮ್ ಫ್ಯಾಷನ್ ನೀವು ಮಾಡಿದಿರಿ ಈಗ ಬಾ ಟ್ಯೂಷನ್. ಏನ ರಾತ್ರಿ ಹಾಕಿ ಕದ್ದ ಬಂದ್ಬೇಕು ಕಸಕ್ ಚಲ್ಲ. ಮತ್ತೆ ಇನ್ನೇನ್ ಸಂತೋಷ ಒಂದು ಆಡಿಕೊಳ್ಸ ನನ್ ಕೆಂಪ ಏನು ಬರ್ತಿದೆ ಮಗನ ನೋಡ್ರ ತಗರಿ ಕಟ್ಟಿ ಹಂಗದಿ ಲೇ ಇಲ್ಲಾಗ್ಲಿ ಅಂತ ಮಾತು ನನ್ನ ಕೇಳ್ತಿ ಅಜ್ಞಾನ ಕೇಳ್ತಿ ನಾವು ಮಂಜಾನ ಮಗನ ನಿಂಗೇನೆ ಅಲ್ಲೋ ನಿನ್ನವಣ ನಾನು ಸಾಪ್ ಸುಮ್ಕೊಂಡು ಫ್ಯಾಕ್ಟ್ರಿ ಅಂದ್ರ ಏನ್ ಮಗ ನಾನು ಹುಡುಗಿದ್ದೆ ಹಾಡ್ಕೋ ಅಂತ ಟೈಮ್ ಪಾಸ್ ಮುಚ್ಚಿದ ಅಲ್ಲೋ ಮಗನ ಹಂಗ ಬೇಕಲ್ಲ ದೈವ ನಾ ಹೋಗೋ ಹಂಗ ಹೊಂಟೀನಿ ಫ್ಯಾಕ್ಟ್ರಿಗೆ ನಾನು ಅದೇ ನೋಡ್ಕೋತ ಬಂದ್ ನಿಂತಿಳ ನಾ ಏನ್ ಮಾಡ್ಲಿ ಆಕೆ ಹೂವಿನ ವ್ಯಾಪಾರ ಮಾಡ್ಕೋತ ನಾನ್ ಇಟ್ಟಿದ್ನಿ ಆ ಟ್ರಾಗ ಬಂದಿಲ್ಲ ಮಗನ ನಿಂಗೆ ನೀವಿಬ್ರು ನನ್ ಸಮನ್ ತಲೆ ಕಟ್ಕೊಂಡ್ರಲ್ಲ ಸೀದಾ ಹೋಗ್ತೀರಿ ನಿಮ್ ಮಠಕ್ಕೆ ನಾನಂದ್ರೆ ಯಾರು ಈ ನಿಂಗಿ ಅಂದ್ರೆ ಏನಂತ ತಿಳ್ಕೊಂಡ್ರಿ ನೀವು ನನ್ ಸಮನ್ ತಲೆ ಕಟ್ಕೊಂಡ್ರಿ ಏನ್ ಅಷ್ಟು ಮೇಲೆ ಈಗಾಗಲ್ಲ ಸಿಪಾರಿ ಮುಂದೆ ಮಾತನ್ನ ವ್ಯಾಪಾರಿ ಆಗ ರಂಗ ಮಗ ಆಗ್ತಾ ಬಿಕಾರಿ ನಾನಲ್ಲ ಮಗನ ಬಿಕಾರಿ ನ್ಯಾ ಏನಿಲ್ಲ ನಾ ಮಾಡ್ತಾನೆ ವ್ಯಾಪಾರಿ ಹಾಡುತ್ತಾ ಬಾರೆ ನನ್ನ ವಸುಂಧರಿ ಕರಿ ಕಂಬಳಿ ಪುಡು ಕನಿ ಹಾಸ ಇವಾಗ ಕೇರ್ಯಾಗ ಆಗ್ಯಾವ ನಾಯ್ಕಂತೈತಿ
Thank you.
ಬ್ರಹ್ಮಚಾರಿ ಕಂಡ್ರೆ ನನ್ಗೆ ತಿಳಿಯದಲ್ಲೇ ಕಣ್ಣು ಹೊಡೆಯುವೆನು ಮಿಸ್ಟೇಕ್ ಮಾಡ್ಕೋಬೇಡ್ರಿ ನೂರು ಬಾಯ್ ಫ್ರೆಂಡ್ಸ್ ಆರು ಹಸ್ಬೆಂಡ್ಸ್ ಓಡಿ ಹೋಗೋರೆ ನಾ ಏನು ತಾನೆ ಮಾಡ್ಲಿ ಹೋಗ್ಲಿ ಬೇಡ್ರಿ ಆಗಿದ್ದಾಯ್ತು ಆಟಬೇಡಿ ದುಃಖದ ಮಾತು ನಿಮಗಿನ್ನು ಅಕ್ಕ ನಿಮಗಿನ್ನು ವಯಸ್ಸು 21 ಮೈ ನೇಮ್ ವಸಂತಿ ಬಂಡ್ರಪ್ಪ ಬೆನ್ಹತ್ತಿ ಮೈ ನೇಮ್ ವಸಂತಿ ನಾನು ಸಿಂಗಲ್ ಸೇವಂತಿ ಕೊಟ್ಟ ಸುತ್ತಿ ಮೈಲ ಮತ್ತೆ ಬಂದೆ ನಾನು